ಮನೆ ಕಾಯುತ್ತಾ ಮನೆಯೊಡೆಯನ ಪ್ರೀತಿ ಗಳಿಸಬೇಕಿದ್ದ ಶ್ವಾನವೊಂದು ಟಾರ್ ತುಂಬಿದ ಡಬ್ಬದೊಳಗಡೆ ಬಿದ್ದು ಜೀವ ರಕ್ಷಣೆಗಾಗಿ ಒದ್ದಾಡುತ್ತಿದ್ದ ಕರುಣಾಜನಕ ಕಥೆಯಿದು. ಟಾರ್ನಿಂದಾಗಿ ಉಸಿರಾಡಲು ಕಷ್ಟಪಡುತ್ತಿದ್ದ ಈ ಶ್ವಾನಕ್ಕೆ ಇದೀಗ ಎನಿಮಲ್ ಕೇರ್ ಟ್ರಸ್ಟ್ನವರು ಜೀವ ಭಿಕ್ಷೆ ನೀಡಿದ್ದಾರೆ. ಶ್ವಾನದ ನರಳಾಟ ನೋಡಿದ ಎನಿಮಲ್ ಕೇರ್ ಟ್ರಸ್ಟ್ನ ಸ್ವಯಂ ಸೇವಕರು ನಾಯಿಯನ್ನು ಹೊತ್ತೊಯ್ದು ಉಪಚರಿಸಿ ಮತ್ತೆ ಮೊದಲಿನಂತಾಗಿಸಿದ್ದಾರೆ. ಹೌದು, ಮನೆ ಕಾಯಬೇಕಾದ ನಾಯಿಯೊಂದು ಬೀದಿಯಲ್ಲಿ ಅನಾಥವಾಗಿ ಬಿದ್ದು ಜೀವ ರಕ್ಷಣೆಗಾಗಿ ಒದ್ದಾಡುತ್ತಿತ್ತು. ಇದರ ಹೆಸರು ದಾಮ್ರು. ನಗರದಲ್ಲಿ ಇರಿಸಲಾಗಿದ್ದ ಟಾರ್ ಡಬ್ಬದಲ್ಲಿ ಈ ದಾಮ್ರು ಅದೇಗೆ ಬಿತ್ತೋ ಗೊತ್ತಿಲ್ಲ. ಬಿದ್ದ ದಾಮ್ರುಗೆ ಮತ್ತೆ ಮೇಲೇಳಲು ಸಾಧ್ಯವಾಗಲಿಲ್ಲ. ದೇಹವಿಡೀ ಟಾರ್ ಅಂಟಿಕೊಂಡಿದ್ದ ನಾಯಿಯ ನರಳಾಟ ಗಮನಿಸಿದ ಎನಿಮಲ್ ಕೇರ್ ತಂಡ ನಾಯಿಯನ್ನು ಡಬ್ಬದಿಂದ ರಕ್ಷಿಸಿ ಉಪಚರಿಸಿದ್ದಾರೆ. ನಾಯಿಯ ಮೈಮೇಲಿನ ರೋಮದಲ್ಲಿ ಟಾರ್ ಅಂಟಿಕೊಂಡಿದ್ದರಿಂದ 12 ಲೀಟರ್ ಎಣ್ಣೆ ಬಳಸಿ 12 ಗಂಟೆಗೂ ಹೆಚ್ಚು ಕಾಲ ಪ್ರಯತ್ನಿಸಿ ಟಾರನ್ನು ತೆಗೆದಿದ್ದಾರೆ. ಬಳಿಕ ಶ್ವಾನಕ್ಕೆ ಸ್ನಾನ ಮಾಡಿಸಿ ಶುಚಿಗೊಳಿಸಿದ್ದಲ್ಲದೆ ಪ್ರಥಮ ಚಿಕಿತ್ಸೆ ನೀಡಿ ಗಾಯಗಳನ್ನು ಗುಣಪಡಿಸಿದ್ದಾರೆ. ಇದೀಗ ಶ್ವಾನವು ಸಂಪೂರ್ಣ ಚೇತರಿಸಿಕೊಂಡಿದ್ದು ಆಹಾರ ತಿನ್ನುವುದರೊಂದಿಗೆ ಉಪಚರಿಸಿದ ಸ್ವಯಂ ಸೇವಕರತ್ತ ಕೃತಜ್ಞತೆಯ ನೋಟ ನೋಡುತ್ತಿದೆ.